ज्वल प्रवाह पावित स्थले गले वलंब्य लंबिता भुजंग तुंग मालिका दमट्ट मट्ट मट्ट मन्नी नाद वट्ट मर्वयं चकार चंड तांडवं तनोतु न शिव शिव సంభ్రమ భ్రమన్నిలింప నిర్జరి విలోల వీచి వల్లరి విరాజమాన మూర్ధని ధగద్ధగద్ధగద్వలల్లలాట పట్ట పావకే కిశోర చంద్రశేఖరేరతి ప్రతిక్షణం మమ సంతతి ప్రమోద మానమానసే కృపాకటాక్ష ధోరణి నిరుద్ధ దుర్ధరాపది వజిత్తి కంపరే మనో వినోదమేతు వస్తుని పింగళస్ఫురత్ఫణామణి ప్రభ కదంబ కుంకుమద్రవ ప్రలిప్త దిగ్వదూపుఖే మదాంధ సింధురస్ఫురత్వగుత్తరీయ మేధురే మనో వినోదమద్భుతం విభర్తు భూత భర్తరి ప్రభృత్య శేష లేఖ శేఖర ప్రసూన ధూని ధోరణి విధూర సాంద్రి పీఠము భుజంగ రాజమాలయాని బద్ధ జాత దూటక శ్రీయైచిరాయ జాయతాం చ ఘోర బంధు శేఖర నిపీత పంచ సాయకం నమన్నిలింప నాయకం సుధామయూఖ లేఖయా విరాజమాన శేఖర మహాకపాలి సంపదే శిరోజటా నమస్తు ప్రచండ పంచసాయకే ధరాధరేంద్ర నందిని కుచాగ్ర చిత్ర పత్రక ప్రకల్పనైక శిల్పిని త్రిలోచనేన నిర్మమ శీఘ్రీతమ ప్రబద్ధబద్ధగంధర నిలింప నిర్ఝరీధరస్తనోతు కృత్తి సింధుర కళానిధాన బంధుర శ్రియం జగద్ధురంధర ప్రఫుల్ల నీల పంకజ ప్రపంచ కాళిమ ప్రభావలంబిక
कंठ कंदली रुचि प्रबद्ध गंधर्वम् स्मरच्छिदं पुरच्छिदं भवच्छिदं मघच्छिदं गरच्छिदान्धकच्छिदं तमन्तकच्छिदं भजे सर्वमङ्गलाकलागदम्बमञ्जरि रसप्रवाहमाधुरी विजृम्भणा मधुव्रतम् स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे भ्रमद्भुजङ्गमश्वसत् विनिर्गमक्रमस्फुरत्करालभालहव्यवाट् धिमिद्धिमिद्धिमिध्वनन् मृदङ्गतुङ्गमङ्गल ध्वरिक्रम प्रवर्तित प्रचण्ड ताण्डव शिव ष्ठरत्नलोष्ठयो सुहृद्विपक्षपक्षयो तृणारविन्दचक्षुषो प्रजामही महेन्द्रयो तम प्रवर्तिकः कदा सदा शिवं भजाम्यहम् नित्यमेव मुक्तमुत्तमोत्तमं स्तवं पठन् स्मरन् भुवन्नरो विशुद्धिमेति सन्ततम् हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनम् ಶ್ರೀಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಬ್ರಹ್ಮಾಂಡ ವ್ಯಾಪ್ತ ದೇಹ ಭಸಿತ ಸಿತರುಚೋ ಭಾಸಯಂತೋ ಭುಜಂಗೈ ಕಂಠೇ ಕಾಲ ಕಪರ್ದ ಕಲಿತ ಶಶಿಕಲಾಶ್ಚಂಡ ಕೋದಂಡ ಹಸ್ತ ತ್ರಿಕ್ಷ ರುದ್ರಾಕ್ಷ ಭೂಷ ಪ್ರಣತ ಭಯರಾಶಾಂಭವ ಮೂರ್ತಿ ಭೇದ ರುದ್ರಾಶ್ರೇ ರುದ್ರ ಸೂಕ್ತ ಪ್ರಕಟಿತ ವಿಭವ ನ ಪ್ರಯಚ್ಛಂತ ಸೌಖ್ಯಂ ಕೈಲಾಸ ಶಿಖರೇ ರಮ್ಯೇ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃಶಿವ ಸಂಕಲ್ಪಮಸ್ತು. ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ನಾವು ಈಗ ಶ್ರೀಲಂಕಾದ ಕೊಲಂಬೋ ಸಿಟಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪೊನ್ನಂಬಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು ಶ್ರೀಲಂಕಾ ಕೊಲಂಬೋ ಸಿಟಿಗೆ ಕಳಶಪ್ರಾಯವಾಗಿರತಕ್ಕಂಥದ್ದು. ಅದು ಕಪ್ಪು ಶಿಲೆಯಿಂದ ಕಟ್ಟಿ ಸಾಧಾರಣವಾಗಿ 200-300 ಕಂಬಗಳಿಂದ ಆವೃತವಾಗಿರತಕ್ಕಂತಹ ವಿಶೇಷವಾದಂತಹ ದೇವಸ್ಥಾನ ಪೊನ್ನಂಬಲೇಶ್ವರ ದೇವರ ಸನ್ನಿಧಾನ. ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ನಾವು ನೋಡುವಾಗ ಎಷ್ಟು ದೂರದಲ್ಲಿದೆ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಬಹಳ ವಿಶೇಷವಾಗಿರತಕ್ಕಂಥದ್ದಿದೆ. ಜೊತೆಯಲ್ಲಿ ಪೊನ್ನಂಬ ರಾಮನಾಥನ್ ಹೇಳುವಂತಹ ದಂಪತಿಗಳು ಈ ದೇವಸ್ಥಾನವನ್ನು 1857 ಇಸ್ವಿಯಲ್ಲಿ ನಿರ್ಮಾಣವನ್ನು ಮಾಡಿರತಕ್ಕಂಥದ್ದು.
ಅದನ್ನು ಲಂಕೆಯಲ್ಲಿರ್ತಕ್ಕಂತಹ ಮಕ್ಕಳಿಗಾಗಿ ವಿಶೇಷವಾಗಿ ಅದನ್ನು ದತ್ತವಾಗಿ ಕೊಟ್ಟಿರತಕ್ಕಂತಹ ದೇವಸ್ಥಾನ. ಇದಾದ ನಂತರದಲ್ಲಿ 1886ನೇ ವಿಶ್ವದ ಸಂದರ್ಭದಲ್ಲಿ ಇಲ್ಲಿ ಕುಂಭಾಭಿಷೇಕ ಆಯಿತು. ಕುಂಭಾಭಿಷೇಕ ಆದ ನಂತರದಲ್ಲಿ ನಿರ್ಮಾಣವಾಗಿರತಕ್ಕಂತಹ ದೇವಸ್ಥಾನ ಎಲ್ಲ ಕಲ್ಲುಗಳಿಂದ ಆವೃತವಾಗಿರತಕ್ಕಂತಹದ್ದು, ಕಪ್ಪು ಶಿಲಾಮಯವಾದಂತಹ ದೇವಸ್ಥಾನ. ಇಲ್ಲಿ ಬಣ್ಣ ಬೇಡಿಕೆ ಯಾವುದೂ ಇಲ್ಲವೇ ಇಲ್ಲ, ಕೇವಲ ಕಲ್ಲಿನಿಂದ ಕಟ್ಟಿರತಕ್ಕಂಥದ್ದು, ಭದ್ರವಾಗಿರತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಬಂದರೂ ಸಹಿತವಾಗಿ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹ ಅದ್ಭುತವಾದಂತಹ ಪೊನ್ನಂಬಲೇಶ್ವರ ದೇವಸ್ಥಾನ. ಪೊನ್ನಂಬ ರಾಮನಾಥಂ ಅವರಿಂದಲೇ ರಚಿತವಾದ್ದರಿಂದ ಇದಕ್ಕೆ ಪೊನ್ನಂಬಲೇಶ್ವರ ಹೇಳುವಂತಹ ಹೆಸರೇ ಬಂದಿರತಕ್ಕಂತಹದ್ದು. ಅವರ ಕುಲದೈವ, ಅವರ ಕುಟುಂಬದವರು ಇನ್ನೂ ಸಹಿತವಾಗಿದ್ದಾರೆ. ಅವರು ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ, ಇಲ್ಲಿ ಆಗುವಂತಹ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಸದಾಕಾಲದಲ್ಲೂ ಸಹಿತವಾಗಿ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು ನಡೀತದೆ. ಜೊತೆಯಲ್ಲಿ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಯಾವ ರೀತಿಯಲ್ಲಿ ಪೂಜಾ ವಿಧಾನಗಳನ್ನೆಲ್ಲ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಶೈವಾಗಮದಲ್ಲಿ ನಡೆಯತಕ್ಕಂತಹ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು ಯುಗಾದಿ ಹಬ್ಬದಿಂದ ಆರಂಭಿಸಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯವರೆಗೆ, ಕಾಮನ ಹುಣ್ಣಿಮೆಯವರೆಗೆ ಇರತಕ್ಕಂತಹ ಎಲ್ಲ ಪೂಜೆ ವಿಧಾನಗಳು ಸಹಿತವಾಗಿ ಇಲ್ಲೂ ಸಹಿತವಾಗಿ ನಡೀತಾ ಇರತಕ್ಕಂತಹದ್ದು. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂತಹ ಪೂಜೆ ಶಿವರಾತ್ರಿಯಂದಂತೂ ವಿಜೃಂಭಣೆ. ಜೊತೆಯಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಶಿವಗಾಮಿ ಸುಂದರಿ ಅಮ್ಮನವರಿಗೆ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ದೇವಿ ಪಾರಾಯಣ, ಚಂಡಿಕಾ ಹೋಮ ಇತ್ಯಾದಿಗಳು ನಡೀತಾ ಇರತಕ್ಕಂಥದ್ದಿದೆ. ಇಲ್ಲಿ ಸೋಮವಾರ ಸೋಮವಾರವಂತೂ ವಿಶೇಷವಾದಂತಹ ರುದ್ರಹೋಮ ಇತ್ಯಾದಿಗಳು ನಡೆಯುವಂತಹ ವಿಶೇಷತೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಶಿವನ ಸಾನ್ನಿಧ್ಯ ಭಾಳ ಅದ್ಭುತವಾಗಿರತಕ್ಕಂಥದ್ದು. ಗರ್ಭಗುಡಿಯಲ್ಲಿ ಶಿವನು ರಾರಾಜಿಸ್ತಾ ಇರತಕ್ಕಂತಹ ವಿಶೇಷತೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಆಗಿದ್ರೆ, ಶಿವಪುರಾಣದಲ್ಲಿ ಹೇಳ್ತದೆ, ಕೈಲಾಸಾತ್ ಈಶ ಕೋಣೆ ಸುರ ವಿಟಪಿತಟೆ ಸ್ಫಾಟಿಕೆ ಮಂಡಪೆ ಸನ್ ಮಾತಂಗ ರಾತಿ ಪೀಠೋ ಪರಿಪರಿಲಸಿತಂ ಸೇವ್ಯಮಾನಂ ಸುರೌಘೈ, ಈ ರೀತಿಯಲ್ಲಿ ಹೇಳುತ್ತದೆ. ಹಾಗಿದ್ದಾಗ ಕೈಲಾಸದ ಈಶಾನ್ಯ ಭಾಗದಲ್ಲಿ ವಿಶೇಷವಾಗಿ ಶಿವನ ಸಾನ್ನಿಧ್ಯ ಇದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ರಾವಣ ರಾಜ್ಯ ಅಲ್ವೇ ಶ್ರೀಲಂಕಾ, ರಾವಣ ರಾಜ್ಯ, ಸ್ವರ್ಣಮಯವಾದಂತಹ ಲಂಕೆಯನ್ನು ಆಳ್ತಾ ಇದ್ದವನು ರಾವಣ. ರಾವಣು ಅಪ್ಪಟ ಶಿವಭಕ್ತ, ಸದಾಕಾಲದಲ್ಲೂ ಶಿವನಾಮ ಸ್ಮರಣೆ, ತ್ರಿಕಾಲ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತಾ ಇರತಕ್ಕಂತಹ ರಾವಣನು ಆತ್ಮಲಿಂಗವನ್ನೇ ತರುವ, ತಾಯಿಯ ಮಾತಿನಂತೆ ಆತ್ಮಲಿಂಗವನ್ನೇ ತರುವುದಕ್ಕೋಸ್ಕರವಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತಂದಿರತಕ್ಕಂತಹ ಕಥೆ ತಮಗೆಲ್ಲ ಗೊತ್ತಿದ್ದದ್ದೇ. ಭೂ ಕೈಲಾಸದ ಕಥೆಯನ್ನು ತಾವೆಲ್ಲ ಕೇಳಿದ್ದೀರಿ. ಗೋಕರ್ಣ ಕ್ಷೇತ್ರ ಪರಮ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ, ಮಹಾಬಲೇಶ್ವರನ ಸನ್ನಿಧಾನ, ಮುರುಡೇಶ್ವರ, ಸಜ್ಜೇಶ್ವರ, ಆನಂದರಲ್ಲಿ ಗುಣವಂತೇಶ್ವರ, ಈ ರೀತಿಯಲ್ಲಿ 5 ಪಂಚಕ್ಷೇತ್ರಗಳನ್ನು ಹೊಂದಿರತಕ್ಕಂತಹ ಆತ್ಮಲಿಂಗ ಅದ್ಭುತವಾಗಿರತಕ್ಕಂತಹದ್ದು. ಇಲ್ಲೂ ಸಹಿತವಾಗಿ 5 ಶಿವನ ಕ್ಷೇತ್ರ ಇದೆ. ಆದರೆ 5 ಹೊರತಾಗಿರ್ತಕ್ಕಂಥದ್ದು ಪೊನ್ನಂಬಲೇಶ್ವರ ದೇವಸ್ಥಾನ. ಬಹಳ ಅದ್ಭುತವಾಗಿ ರಚನೆಯಾಗಿರತಕ್ಕಂಥದ್ದು, ಭಕ್ತಾದಿಗಳ ಸಂಖ್ಯೆ ಅಪಾರ, ಭಕ್ತಿ ಭಾವನೆಗಳ ಪಾರಮ್ಯವನ್ನು ಇಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜನರು ಬರ್ತಾ ಇರ್ತಾರೆ, ಇಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ಸನ್ನಿವೇಶವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಶಿವನು ಲಿಂಗರೂಪಿಯಾಗಿದ್ದಾನೆ. ಶಿವನು ವಿಶೇಷವಾಗಿ 5 ಮುಖ ಅಂತ ವೇದ ಹೇಳುತ್ತದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಾದಿ ಪಂಚಮುಖಗಳಿಂದ ಆವೃತನಾಗಿರತಕ್ಕಂತಹ ಪರಮೇಶ್ವರನು ಲಿಂಗರೂಪಿಯಾಗಿದ್ದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಶ್ರೀಲಂಕೆಯಲ್ಲೂ ಸಹಿತವಾಗಿ ಎಷ್ಟೋ ಶಿವನ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಇದು ವಿಶೇಷವಾದಂತಹ ದೇವಸ್ಥಾನವಾಗಿರತಕ್ಕಂತಹದ್ದು. ಸದ್ಯೋಜಾತ ಇತ್ಯಾದಿ ಏನು ಪಂಚಮುಖಗಳಿದೆಯೋ ಆ ಪಂಚಮುಖಗಳಿಂದ ಎಲ್ಲ ದಿಕ್ಕನ್ನು ಸಹಿತವಾಗಿ ನೋಡುತ್ತಾ ಇರತಕ್ಕಂತಹ ವಿಶೇಷತೆ ಬಹಳ ಅದ್ಭುತವಾಗಿದೆ. ಲಿಂಗರೂಪಿಯಾಗಿರತಕ್ಕಂತಹ ವಿಶೇಷವಾದಂತಹ ಸಾನ್ನಿಧ್ಯ ಗರ್ಭಗುಡಿಯಲ್ಲಿರ್ತಕ್ಕಂಥದ್ದು. ಇಂದಿನ ದಿವಸ ನೀವು ದರ್ಶನ ಮಾಡ್ತಾ ಇರತಕ್ಕಂಥದ್ದು ಪೊನ್ನಂಬಲೇಶ್ವರ ದೇವಸ್ಥಾನದ ದೇವರ ದರ್ಶನ. ಬಹಳ ಅದ್ಭುತವಾಗಿದೆ, ಸುಂದರವಾಗಿದೆ, ಅದರಲ್ಲೂ ಶಕ್ತಿಯುತವಾಗಿರತಕ್ಕಂತಹ ದೇವಸ್ಥಾನ. ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಪೊನ್ನಂಬಲೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ.
ಇಲ್ಲಿ ಬಂದು ಪ್ರಾರ್ಥನೆ ಹರಕೆ ಇತ್ಯಾದಿಗಳನ್ನು ಇಟ್ಟುಕೊಂಡವರಿಗೆಲ್ಲರಿಗೂ ಸಹಿತವಾಗಿ ಜಯಪ್ರಾಪ್ತಿ. ಅವರು ಏನನ್ನ ಪ್ರಾರ್ಥನೆಯನ್ನು ಮಾಡಿದ್ದಾರೋ ಅದೆಲ್ಲವನ್ನೂ ಪಡೆದುಕೊಳ್ಳುವಂತಹ ಶಕ್ತಿ ಇದೆ ಹೇಳುವಂತಹದ್ದಿದೆ. ರಾವಣನೂ ಸಹಿತವಾಗಿ ಲಂಕೆಯನ್ನು ಆಳುವ ಸಂದರ್ಭದಲ್ಲಿ ಪ್ರತಿ ಸೋಮವಾರ ಸೋಮವಾರವೂ ಅವನು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಶಿವನ ದರ್ಶನವನ್ನು ಮಾಡ್ತಾ ಇದ್ದ. ಅವನು ಕರೆದಾಗ ಶಿವ ಬರಲೇಬೇಕಿತ್ತು, ಅಷ್ಟು ವಿಜೃಂಭಣೆ ರಾವಣದ್ದಾಗಿತ್ತು. ತ್ರಿಲೋಕ ಕಂಠಕನಾಗಿದ್ದ ದಶಕಂಠನಾಗಿರತಕ್ಕಂತಹ ರಾವಣನು ವಿಶೇಷವಾಗಿ ತನ್ನ ರುಂಡವನ್ನೇ ಕತ್ತರಿಸಿ ಅದನ್ನು ತಂಬೂರಿಯೋಪಾದಿಯಲ್ಲಿ ಮಾಡಿ ತನ್ನ ನಾಡಿಗಳ ಮೂಲಕವಾಗಿ ತಂತಿಯನ್ನು ಮಾಡಿಕೊಂಡು ವಿಶೇಷವಾಗಿ ಸಾಮಗಾನವನ್ನು ಹಾಡಿರತಕ್ಕಂತಹ ಅದ್ಭುತ ಕಥಾ ಅದ್ಭುತವಾಗಿರತಕ್ಕಂತಹದ್ದು. ಇದೆಲ್ಲವನ್ನು ನೋಡುವಾಗ ರಾವಣನಿಂದ ವಿಶೇಷವಾಗಿ ಇಲ್ಲೆಲ್ಲ ದೇವಸ್ಥಾನಗಳು ಆಗಿದೆ ಹೇಳುವಂತಹದ್ದು ಹಿಂದಿನ ಮಾತಾಗಿರಬಹುದು. ಆದರೆ ಇಂದಿನ ಮಾತು ಇಂದಿನ ಜನಾಂಗದವರು ರಚಿಸಿದಂತಹ ವಿಶೇಷವಾದಂತಹ ದೇವಸ್ಥಾನ, ದೇವರ ಸನ್ನಿಧಿ, ಇದೆಲ್ಲವನ್ನು ನೋಡುವಾಗ ನಮಗೆ ಪರಮಾದ್ಭುತವಾಗಿ ಕಾಣಿಸ್ತದೆ. ಮನುಷ್ಯ ಮಾತ್ರದವರಿಗೆ ಇಂದಿನವರಿಗೆ ಮಾಡುವುದು ತುಂಬ ಕಷ್ಟ. ಯಾಕೆಂದರೆ ಒಂದು ಕಲ್ಲನ್ನು ಹೊರುವಾಗಲೂ ಸಹಿತವಾಗಿ ಮಿಷನ್ನನ್ನು ಉಪಯೋಗಿಸ್ತಾರೆ. ಆದರೆ ಅಂದಿನ ಕಾಲದಲ್ಲಿ ಮಿಷನ್ ಇತ್ಯಾದಿಗಳು ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇಂತಹ ಬೃಹದಾಕಾರವಾದಂತಹ ಕಲ್ಲನ್ನೆಲ್ಲ ಎತ್ತಿ ತಂದು ಕಟ್ಟಿ ಮಾಡಿದ್ದಾರೆ ಅಂದರೆ ಋಷ್ಯಮುಖದಲ್ಲಿ ವಾಸವಾಗಿರತಕ್ಕಂತಹ ವಾನರ ಸೇನೆ ಯಾವ ರೀತಿಯಲ್ಲಿ ಮಾಡಿದೆಯೋ, ರಾಮಸೇತುವನ್ನು ಯಾವ ರೀತಿಯಲ್ಲಿ ಮಾಡಿದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನವು ನಿರ್ಮಿತವಾಗಿರತಕ್ಕಂಥದ್ದಿದೆ. ಪರಮಾದ್ಭುತವಾಗಿರತಕ್ಕಂಥದ್ದು, ಪರಮ ಸಂತೋಷವಾಗ್ತದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಇತ್ತೀಚಿನ ಗ್ರ್ಯಾನೆಟ್ ಇತ್ಯಾದಿಗಳನ್ನು ಉಪಯೋಗಿಸಿಲ್ಲ. ಕಪ್ಪು ಬಣ್ಣದ ಶಿಲೆಯಿಂದ ಆವೃತವಾಗಿರತಕ್ಕಂತಹ ವಿಶೇಷವಾದಂತಹ ದೇವಸ್ಥಾನ, ದೇವರ ಸನ್ನಿಧಿ ಪರಮಾದ್ಭುತವಾಗಿರತಕ್ಕಂಥದ್ದು. ಬರುವಂತಹ ಭಕ್ತಾದಿಗಳೆಲ್ಲರೂ ಸಹಿತವಾಗಿ ವಿಶೇಷವಾಗಿ ಪಂಚಾಕ್ಷರಿ ಜಪವನ್ನು ಉಚ್ಚಾರವನ್ನು ಮಾಡ್ತಾ ಪರಮೇಶ್ವರನ ಅನುಗ್ರಹವನ್ನು ಸದಾಕಾಲದಲ್ಲೂ ಪಡ್ಕೊಳ್ತಾ ಪೂಜೆಯನ್ನು ಮಾಡಿಸಿಕೊಂಡು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿಸಿಕೊಂಡು ಹೋಗುವಂತಹ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಮ್ಮಲ್ಲಿಯಗಿಂತಲೂ ಅಧಿಕವಾದಂತಹ ಸೇವೆ ಪುರಸ್ಕಾರಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡುವಾಗ ಭಕ್ತಿಯ ಪಾರಮ್ಯತೆಯ ಪರಾಕಾಷ್ಠೆಯನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಸಹಿತವಾಗಿ ದರ್ಶನವನ್ನು ಮಾಡಿಕೊಳ್ಳಿ. ಪೊನ್ನಂಬಲೇಶ್ವರ ದೇವಸ್ಥಾನ ಅರ್ಥಾತ್ ಶಿವನ ಸನ್ನಿಧಾನ. ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಶಿವ ಮಾತ್ರ ಇರುವುದಿಲ್ಲ, ಶಿವಶಕ್ತಿಯುಕ್ತೋ ಶಕ್ತಿಯುಕ್ತನಾಗಿರ್ತಾನೆ. ಶಕ್ತಿ ಅಂದರೆ ಇಲ್ಲಿ ಪಾರ್ವತೀ ದೇವಿ. ಆ ಪಾರ್ವತೀ ದೇವಿಯ ಯುಕ್ತನಾಗಿರತಕ್ಕಂತಹ ಭವಾನಿ ಶಂಕರ ರೂಪದಲ್ಲಿರತಕ್ಕಂತಹ ಉಮಾಮಹೇಶ್ವರ ರೂಪದಲ್ಲಿರತಕ್ಕಂತಹ ವಿಶೇಷವಾದಂತಹ ಪೊನ್ನಂಬಲೇಶ್ವರ ದೇವರ ದರ್ಶನ ಅದ್ಭುತವಾಗಿದೆ, ಸುಂದರವಾಗಿರತಕ್ಕಂತಹದ್ದು. ಇವತ್ತಿನ ದಿವಸ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ಬಂದಿರತಕ್ಕಂಥ ಭಯಭೀತಿಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಶಿವನ ದರ್ಶನವನ್ನು ಮಾಡ್ತಾ ಇದ್ದೀರಿ, ಮೃತ್ಯುಂಜಯನ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ, ಕೈಲಾಸವಾಸಿಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ. ಪಾರ್ವತೀಪತಿಯಾಗಿರತಕ್ಕಂತಹ ಪರಮೇಶ್ವರನ ವಿಶೇಷತೆಯನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ಪೂಜೆ ಪುನಸ್ಕಾರಗಳು ಸದಾಕಾಲದಲ್ಲೂ ನಡೀತಾನೇ ಇರ್ತದೆ. ಭಕ್ತಾದಿಗಳು ಬರ್ತಾ ಇರ್ತಾರೆ, ಅರ್ಚನೆ ನಡೀತಾ ಇರ್ತದೆ, ಪೂಜೆ ನಡೀತಾ ಇರ್ತದೆ, ಪ್ರಸಾದವನ್ನು ಕೊಡ್ತಾ ಇರ್ತಾರೆ, ಗಂಧಲೇಪನ ಇದೆ, ಭಸ್ಮಲೇಪನ ಇದೆ, ಜೊತೆಯಲ್ಲಿ ವಿಶೇಷವಾಗಿ ಬಿಲ್ವಪತ್ರೆಯ ಪ್ರಸಾದ ಇತ್ಯಾದಿಗಳೆಲ್ಲವೂ ಸಹಿತವಾಗಿರತಕ್ಕಂಥದ್ದು ಶಿವನ ಸಾನ್ನಿಧ್ಯದಲ್ಲಿ. ಒಟ್ಟಾರೆ ಶಿವನ ಸಾನ್ನಿಧ್ಯ ಪರಮಾದ್ಭುತವಾಗಿರತಕ್ಕಂಥದ್ದು. ಬಂದಿರತಕ್ಕಂತಹ ಕಷ್ಟವನ್ನು ದೂರ ಮಾಡಿಕೊಳ್ಳಿಕ್ಕೆ ಅತ್ಯಂತ ಪಾವನೀಯವಾದಂತಹ ಒಂದು ಕ್ಷೇತ್ರ ಹೇಳಲಿಕ್ಕೆ ಯಾವ ಸಂಶಯವೂ ಇಲ್ಲ. ಬರುವಂತಹ ಭಕ್ತಾದಿಗಳು ದೂರದಿಂದಲೇ ಕೈಕಾಲನ್ನು ತೊಳೆದುಕೊಂಡು ಒಳಭಾಗಕ್ಕೆ ಬಂದಾಗ ನೋಡುವಂತಹದ್ದು ಇಲ್ಲಿ ಸುತ್ತಲೂ ಇರತಕ್ಕಂತಹ ಕಂಬಗಳಿಂದ ಆವೃತವಾಗಿರತಕ್ಕಂತಹ ದೇವರ ಸನ್ನಿಧಾನ. ಇದೊಂದು ಘಂಟಾ ಮಂಟಪವಾಗಿರತಕ್ಕಂಥದ್ದು, ವಿಶೇಷವಾದಂತಹ ಮಂಟಪ. ಇಲ್ಲಿಂದಲೇ ನಾವು ದೇವರ ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇದರ ಒಳಭಾಗದಲ್ಲಿ ನಾವು ಹೋಗಿ ನೋಡುವಾಗಿಲ್ಲ, ಅಲ್ಲಿ ಲೈಟಿನ ವ್ಯವಸ್ಥೆ ಇತ್ಯಾದಿಗಳು ಯಾವುದೂ ಇಲ್ಲ. ಎಣ್ಣೆಯ ದೀಪದಿಂದ ಶಿವನನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ಮೋಡದಿಂದ ಆವೃತವಾಗಿರತಕ್ಕಂತಹ ಶಿವಲಿಂಗವನ್ನು ನಾವು ಹೇಗೆ ನೋಡ್ತೇವೆಯೋ ಅದೇ ರೀತಿಯಲ್ಲಿ ನೋಡುವಂತಹ ವಿಶೇಷತೆ ಪರಮಾದ್ಭುತವಾಗಿರತಕ್ಕಂಥದ್ದು. ಇಂದಿನ ದಿವಸ ನೀವು ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ, ತುಂಬ ಸಂತೋಷದ ವಿಚಾರ. ಜೊತೆಯಲ್ಲಿ ಇವತ್ತಿನ ದಿವಸ ಒಂದು ಮಂತ್ರವನ್ನು ಹೇಳಿ, ತ್ರಿಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ, ಜನ್ಮ ಮೃತ್ಯೋ ಜರಾರೋಗೈ ಪೀಡಿತಂ ಕರ್ಮಬಂಧನೈ. ಕರ್ಮಬಂಧನಕ್ಕೆ ಒಳಪಟ್ಟು ಪೀಡಿತರಾಗಿರ್ತಕ್ಕಂತಹ ನಮಗೆ, ಪೀಡೆಯನ್ನು ಅನುಭವಿಸ್ತಾ ಇರತಕ್ಕಂತಹ ನಮಗೆ ಈಶ್ವರನ ಅನುಗ್ರಹ ಸದಾ ಕಾಲದಲ್ಲೂ ಬೇಕು. ದರ್ಶನವನ್ನು ಮಾಡಿಕೊಳ್ಳಿ, ಈ ಶ್ಲೋಕವನ್ನು ಪಠನ ಮಾಡಿಕೊಳ್ಳಿ. ಯಥಾಶಕ್ತಿ ನಿಮಗೆ ಇವತ್ತಿನ ದಿವಸ ಎಷ್ಟು ಸಾಧ್ಯವೋ ಅಷ್ಟು ಪಂಚಾಕ್ಷರಿ ಜಪವನ್ನು ಮಾಡಿ, ಪಂಚಾಕ್ಷರಿ ಜಪವನ್ನು ಮಾಡಿ
ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ಶಿವಾನುಗ್ರಹದಿಂದ. ಶುಭ ವಸ್ತು. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹದೇವ.